ಎಸ್ಐಟಿ ಅಧಿಕಾರಿಗಳಿಂದ ರೇವಣ್ಣ ವಿಚಾರಣೆ ಶುರುವಾಗಿದೆ. ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣಗೆ ಎಸ್ಐಟಿ ಪ್ರಶ್ನೆಗಳನ್ನು ಕೇಳಿ ವಿಚಾರಣೆಗೆ ಒಳಪಡಿಸ್ತಾ ಇರುತ್ತೆ. ನಿನ್ನೆ ಅವರನ್ನು ಅರೆಸ್ಟ್ ಮಾಡಲಾಗಿದೆ, ಇವತ್ತು ಮಧ್ಯಾಹ್ನದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅದಕ್ಕೂ ಮುಂಚೆ ಈಗ ಎಸ್ಐಟಿ ಅಧಿಕಾರಿಗಳು ರೇವಣ್ಣರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಯಿಂದನೇ ರೇವಣ್ಣಗೆ ವಿಚಾರಣೆ ಆರಂಭಿಸಿದ್ದಾರೆ. 30ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಇಟ್ಕೊಂಡು ರೇವಣ್ಣರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾವುದೇ ಪ್ರಶ್ನೆಗೂ ಸಮರ್ಪಕವಾಗಿ ರೇವಣ್ಣ ಉತ್ತರ ನೀಡ್ತಾ ಇಲ್ವಂತೆ. ಅಧಿಕಾರಿಗಳ ಮುಂದೆ ಮೌನಕ್ಕೆ ಜಾರಿದ್ದಾರೆ ಎಚ್ ಡಿ ರೇವಣ್ಣ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅತ್ತ ಸಂತ್ರಸ್ತೆಯಿಂದಲೂ ಕೂಡ ಎಸ್ಐಟಿ ಅಟ್ ದಿ ಸೇಮ್ ಟೈಮ್ ಹೇಳಿಕೆಯನ್ನು ಪಡೆದುಕೊಳ್ತಾ ಇದೆ. ಸುಮನ್ ಡಿ ಪನ್ನೇಕರ್ ತಂಡದಿಂದ ಸಂತ್ರಸ್ತೆಯ ವಿಚಾರಣೆ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಿವಕುಮಾರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಒಂದ್ ಕಡೆ ರೇವಣ್ಣ, ಮತ್ತೊಂದ್ ಕಡೆ ಸಂತ್ರಸ್ತೆಯರ ಹೇಳಿಕೆ ಪಡೆಯೋದು, ಪ್ಯಾರಲಲ್ಲಿ ವಿಚಾರಣೆ ಸಾಗ್ತಾ ಇದೆ. ಏನೆಲ್ಲ ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾರೆ ಎಸ್ಐಟಿ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ, ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡೋಣ. ಒಂದ್ ಕಡೆ ಎಸ್ಐಟಿ ಈಗಾಗಲೇ ಸಂತ್ರಸ್ತ ಮಹಿಳೆಯ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ, ಮತ್ತೊಂದು ಕಡೆ ರೇವಣ್ಣರನ್ನ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿ ಉತ್ತರ ಪಡೆದುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ವಿಚಾರಣೆಯ ಭಾಗ. ಸುಮಾರು ಎಸ್ಐಟಿಯಿಂದ 30 ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳ ತಂಡ. ಈ ಪ್ರಕರಣ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಪ್ರಶ್ನೆಗಳನ್ನು ರೇವಣ್ಣ ಅವರ ಮುಂದೆ ಇಡ್ತಾರೆ. ರೇವಣ್ಣ ಮಾತ್ರ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವಕುಮಾರ್. ಸೊ ಶಿವಕುಮಾರ್, ಯಾವೆಲ್ಲ ಪ್ರಶ್ನೆಗಳನ್ನು ಎದುರಿಸ್ತಾ ಇದ್ದಾರೆ ಸದ್ಯ ರೇವಣ್ಣ ಎಸ್ಐಟಿ ವಿಚಾರಣೆಯಲ್ಲಿ? ಸದ್ಯಕ್ಕೆ ನಿನ್ನೆಯಿಂದಲೂ ಕೂಡ ಎಸ್ಐಟಿ ಕಚೇರಿಯಲ್ಲಿ ಮಾಜಿ ಸಚಿವ ಜೊತೆಗೆ ಹಾಲಿ ಶಾಸಕರಾದಂತಹ ರೇವಣ್ಣ ಅವರನ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿರುವಂತದ್ದು. ನಿನ್ನೆ ಎಸ್ಐಟಿಗೆ ಕರೆ ತಂದಾಗ್ಲಿಂದಲೂ ಕೂಡ, ಅಂದ್ರೆ ನಿನ್ನೆ ರಾತ್ರಿ 11:00 ಸುಮಾರಿಗೆ ಎಸ್ಐಟಿಗೆ ಕಚೇರಿಗೆ ಕರೆ ತರ್ತಾರೆ. ಆದ್ರೆ ನಿನ್ನೆ ರಾತ್ರಿ ಯಾವುದೇ ವಿಚಾರಣೆ ಮಾಡಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. ಬೆಳಿಗ್ಗೆ 9:30 ರೇವಣ್ಣ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಎಸ್ಐಟಿ ತನಿಖಾ ತಂಡದಲ್ಲಿರುವಂತಹ ಡಿವೈಎಸ್ಪಿ ಮಟ್ಟದ ಅಧಿಕಾರಿ, ಅಂದ್ರೆ ಎಸಿಪಿ ಮಟ್ಟದ ಅಧಿಕಾರಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಕೆಆರ್ ನಗರದಲ್ಲಿ ಅವ್ರ ಮೇಲೆ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 25-30 ಪ್ರಶ್ನೆಗಳನ್ನ ವಿಚಾರಣಾ ದಿನ ರೇವಣ್ಣ ಅವ್ರಿಗೆ ಎಸ್ಐಟಿ ಅಧಿಕಾರಿಗಳು ಕೇಳ್ತಿರುವಂತದ್ದು. ಆದ್ರೆ ಎಸ್ಐಟಿ ಅಧಿಕಾರಿಗಳು ಕೇಳುವಂತ ಯಾವುದೇ ಪ್ರಶ್ನೆಗೂ ಕೂಡ ರೇವಣ್ಣ ಅವರು ಸರಿಯಾಗಿ ಸ್ಪಂದನೆಯನ್ನ ಮಾಡ್ತಿಲ್ಲ. ತನಗೇನು ಗೊತ್ತಿಲ್ಲ ಅನ್ನೋ ಮಾಹಿತಿಯನ್ನ ಸದ್ಯ ರೇವಣ್ಣ ಅವ್ರು ಹೇಳ್ತಿರುವಂತದ್ದು. ಇವತ್ತು ಬೆಳಿಗ್ಗೆ 9:30 ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ರೇವಣ್ಣ ಅವರ ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮುಂದುವರಿಸುವಂತದ್ದು. ಅಂದ್ರೆ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ, ಬೇರೆ ಬೇರೆ ಆಯಾಮಗಳಲ್ಲಿ ಅವರನ್ನ ಪ್ರಶ್ನಿಸಿದ್ರು ಕೂಡ ಅವರು ಯಾವುದೇ ರೀತಿಯಾದಂತಹ ಉತ್ತರವನ್ನ ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಿಲ್ಲ. ಅಂದ್ರೆ ದೂರುದಾರ ಯಾರಿದ್ದಾರೆ ಕೆಆರ್ ನಗರ ಪ್ರಕರಣದಲ್ಲಿ, ಅಂದ್ರೆ ಸಂತ್ರಸ್ತ ಮಹಿಳೆಯ ಪುತ್ರ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ರೇವಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ದೂರಿನಲ್ಲಿ ದಾಖಲಾಗಿರುವಂತಹ ಅಂಶಗಳನ್ನ ಉಲ್ಲೇಖವನ್ನ ಮಾಡಿ ಅವರನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಪ್ರಕರಣದಲ್ಲಿ ಆರೋಪಿಯಾಗಿ ಬಂಧಿತರಾಗಿರುವಂತಹ ಮತ್ತೊಬ್ಬ ಎ2 ಆರೋಪಿ ಸತೀಶ್ ಪಾಪಣ್ಣ ಇದ್ದಾನೆ, ಆತನಿಗೂ ರೇವಣ್ಣ ಅವರಿಗೆ ಇರುವಂತಹ ಒಡನಾಟದ ಬಗ್ಗೆ ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಿರುವಂತದ್ದು. ಯಾವುದೇ ಪ್ರಶ್ನೆಗೂ ಕೂಡ ರೇವಣ್ಣ ಅವರು ಉತ್ತರವನ್ನು ಮಾಡ್ತಿಲ್ಲ. ಜೊತೆಗೆ ಸಂತ್ರಸ್ತೆ ಪತ್ತೆಯಾದಂತಹ ಜಾಗ, ಆಕೆ ರಾಜಶೇಖರ್ ಎಂಬುವವರಿಗೆ ಸೇರಿದಂತಹ ತೋಟದ ಮನೆಯಲ್ಲಿ ಪತ್ತೆಯಾಗಿರ್ತಾಳೆ. ರಾಜಶೇಖರ್ ಅವ್ರಿಗೂ ಜೊತೆಗೆ ರೇವಣ್ಣ ಅವ್ರಿಗೂ ಇರುವಂತಹ ಒಡನಾಟ, ಜೊತೆಗೆ ಅವ್ರು ಹೇಗೆ ಪರಿಚಯ, ಎಲ್ಲಾ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಇದುವರೆಗೂ ಕೂಡ, ಅಂದ್ರೆ ಬೆಳಿಗ್ಗೆ 9:30 ಇದುವರೆಗೂ ಸುಮಾರು 25-30 ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಕೇಳಿದಂತಹ ಸಂದರ್ಭದಲ್ಲಿ ರೇವಣ್ಣ ಯಾವುದೇ ಪ್ರಶ್ನೆಗೂ ಕೂಡ ಉತ್ತರಿಸುತ್ತಿಲ್ಲ. ರೇವಣ್ಣ ಅವರು ಎಸ್ಐಟಿ ಕಚೇರಿ ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಮೌನಕ್ಕೆ ಶರಣಾಗಿರುವಂತದ್ದು. ವಿಜಯ್ ಶಿವಕುಮಾರ್ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.